ಆತ್ಮೀಯ ವಿದ್ಯಾರ್ಥಿಗಳ ನಿಮಗೆಲ್ಲ ಬಿ ಎಸ್ ಎಸ್ ಜಿ ಎಫ್ ಜಿ ಸಿ ಯೂಟ್ಯೂಬ್ ಚಾನಲ್ ವಿಡಿಯೋ ಪಾಠಗಳಿಗೆ ಸ್ವಾಗತ ಇವತ್ತಿನ ವಿಡಿಯೋ ಪಾಠದಲ್ಲಿ ನಾವು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೋಣ ಹಾಗೆಯೇ ಈ ಕಾಯ್ದೆ ಬಗ್ಗೆ ಒಂದು ಪ್ರಮುಖವಾದಂಥ ಅಂಶ ಇದು ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಮಂಡಿಸಲ್ಪಟ್ಟಂತ ಅತ್ಯಂತ ಬೃಹತ್ತಾಗಿರ್ತಕ್ಕಂಥ ಒಂದು ಕಾಯ್ದೆ ಅಂತ ಹೇಳಿದ್ರೆ ಅಂದ್ರೆ ಭಾರತದ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಯ್ದೆಗಳ ಅವತ್ತು ರಚನೆ ಆಗ್ತಿದ್ದದ್ದು ಬ್ರಿಟನ್ ಪಾರ್ಲಿಮೆಂಟ್ನಲ್ಲೇನೆ ಹಾಗಾಗಿ ನಮ್ಮ ಈ ಕಾಯ್ದೆ ಕೂಡ ಅಂದ್ರೆ ಇವತ್ತು ನಾವೇನು ಅಧ್ಯಯನ ಮಾಡ್ತಿದ್ವಿ ಈ ಕಾಯ್ದೆ ಕೂಡ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ರಚಿಸ ಮಂಡಿಸಲ್ಪಟ್ಟಿದ್ದು ಮತ್ತು ಅಲ್ಲಿಂದನೇ ಅದು ರಚಿತಗೊಂಡು ಅಲ್ಲಿನ ಸಾಮ್ರಾಟ ಅಥವಾ ಸಾಮ್ರಾಜ್ಞ ಯಾರು ಇರ್ತಾ ಹೊತ್ತಿಗೆ ಅವರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಅದು ಶಾಸನವಾಗಿ ಹೊರಬಂದದ್ದು ಇದರ ಒಂದು ವಿವರಗಳು ಅಂದರೆ ಕಾಯ್ದೆಯಲ್ಲಿರ್ತಕ್ಕಂಥ ಮುಖ್ಯಾಂಶಗಳು ಅದು ಇಂಡಿಯಾ ಕೌನ್ಸಿಲ್ ಕೌನ್ಸಿಲ್ಗಿರ್ಬೋದು ವೈಸ್ರಾಯ್ ಅಧಿಕಾರಕ್ಕೆ ಸಂಬಂಧಪಟ್ಟಾಗಿರ್ಬೋದು ಕೇಂದ್ರ ಶಾಸಕ ಸಂಬಂಧಪಟ್ಟಾಗಿರ್ಬೋದು ಹಾಗೆಯೇ ಪ್ರಾಂತೀಯ ಗವರ್ನರ್ಗಳ ಅಧಿಕಾರಕ್ಕೆ ಇರ್ಬೋದು ಪ್ರಾಂತೀಯ ಶಾಸನ ಸಭೆಗಳ ಅಧಿಕಾರಗಳಿಗೆ ಇರ್ಬೋದು ಈ ರೀತಿಯ ಒಂದಷ್ಟು ಮುಖ್ಯಾಂಶಗಳನ್ನ ನಾವು ಈ ಕಾಯ್ದೆಯಲ್ಲಿ ನೋಡುವಂಥ ಪ್ರಯತ್ನವನ್ನ ಮಾಡೋಣ ಈ ವಿಡಿಯೋ ಪಾಠವನ್ನ ಶ್ರೀ ಬೆನಕಪ್ಪ ಶಂಕರಪ್ಪ ಸಿಂಹಾಸನದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಗಜೇಂದ್ರಗಡ ಇಲ್ಲಿನ ಇತಿಹಾಸ ವಿಭಾಗದಿಂದ ಸಿದ್ಧಪಡಿಸಲಾಗಿದೆ ಈ ಮಹಾವಿದ್ಯಾಲಯವು ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ಅಡಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಆಗಿದೆ ಈ ಕಾಯ್ದೆ ಜಾರಿಗೆ ಬಂದ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಯುಗದಲ್ಲಿ ಸರ್ಕಾರದಲ್ಲಿ ಭಾರತೀಯರು ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅನೇಕ ರೀತಿಯ ಒತ್ತಡಗಳನ್ನು ಬ್ರಿಟಿಷ್ ಸರ್ಕಾರದ ಮೇಲೆ ಹಾಕಲಾಯಿತು ಅದರ ಫಲವಾಗಿ ಎರಡು ಕಾಯ್ದೆಗಳು ಜಾರಿಗೆ ಬರ್ತವೆ ಸಾವಿರದ ಒಂಬೈನೂರ ಒಂಬತ್ತು ಪಾರ್ಲಿಮೆಂಟು ಸುಧಾರಣೆಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮಾಂಟೆಗೊ ಚೆಲಮ್ಸ್ಫೋರ್ಡ್ ಸುಧಾರಣೆಗಳು ಈ ಸುಧಾರಣೆಗಳಲ್ಲಿ ನೀಡಿದಂಥ ಏನಿದಾವೆ ಅಥವಾ ಭಾರತೀಯರು ಆಡಳಿತದ ಆಡಳಿತದಲ್ಲಿ ಭಾಗವಹಿಸೋದಕ್ಕೆ ಮಾಡಿಕೊಟ್ಟಂಥ ಅವಕಾಶಗಳೇನಿದೆ ಅವು ಅತೃಪ್ತಿಕರವಾಗಿದ್ದವು ಹಾಗಾಗಿ ಭಾರತೀಯರ ಒಂದು ಬೇಡಿಕೆ ಜವಾಬ್ದಾರಿ ಸರ್ಕಾರ ಅಥವಾ ಸ್ವಯಂ ಆಡಳಿತದ ಸರ್ಕಾರಕ್ಕಾಗಿ ಭಾರತೀಯರ ಬೇಡಿಕೆಗಳು ಹೆಚ್ಚಾಗಿ ನಡೀತಾನೆ ಇದ್ವು ಮುಂದೆ ನಮ್ಮ ಭಾರತೀಯರ ಒಂದು ಒತ್ತಡದ ಸಲುವಾಗಿ ಮತ್ತು ಈ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆಯಲ್ಲಿ ಇದ್ದಂಥ ದೋಷಗಳನ್ನು ಅಭ್ಯಾಸ ಮಾಡೋದಕ್ಕಾಗಿ ರಚನೆಯಾದಂಥ ಅಲೆಕ್ಸಾಂಡರ್ ಮದ್ಯಮನ್ ಸಮಿತಿ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಬಂದಂಥ ಸೈಮನ್ ಕಮಿಷನ್ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಹಲವಾರು ದೋಷಗಳಿಂದ ಕೂಡಿದೆ ಅದನ್ನು ಸರಿಪಡಿಸಬೇಕು ಅದಕ್ಕಾಗಿ ಅದರ ಸ್ಥಾನದಲ್ಲಿ ಬೇರೊಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಹೇಳಿ ಎರಡೂ ಸಮಿತಿಗಳು ವರದಿಯನ್ನು ಕೊಡ್ತವೆ ಇದನ್ನು ಆಧರಿಸಿ ಅಂದರೆ ಸೈಮನ್ ಕಮಿಷನ್ ವರದಿಯನ್ನು ಆಧರಿಸಿ ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ ಲಂಡನ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೆರಡರ ನಡುವೆ ತದನಂತರ ತೀರ್ಮಾನ ಆದಂತೆ ಒಂದು ಶ್ವೇತಪತ್ರವನ್ನು ಭಾರತ ಸರ್ಕಾರಕ್ಕಾಗಿ ಹೊಸ ಕಾಯ್ದೆಯನ್ನು ರೂಪಿಸೋದಕ್ಕೆ ಮಂಡಿಸಲಾಗುತ್ತೆ ಮತ್ತು ಶ್ವೇತಪತ್ರದ ಮೇಲೆ ಚರ್ಚೆ ವಿಮರ್ಶೆಗಳು ನಡೆದು ಅದು ಮುಂದೆ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಮಂಡಿತವಾಗಿ ಅದು ಪ್ರಭುತ್ವದ ಅಂಗೀಕಾರವನ್ನು ಪಡ್ಕೊಂಡಾದ ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಆಗಿ ಜಾರಿಗೆ ಬರ್ತದೆ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳಂತ ಹೇಳಿದ್ರೆ ಮೇನ್ ಫೀಚರ್ಸ್ ಆಫ್ ದಿ ಆ್ಯಕ್ಟ್ ಒಂದು ಭಾರತದಲ್ಲಿ ಅಖಿಲ ಭಾರತ ಮಟ್ಟದ ಒಕ್ಕೂಟವನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಈ ಕಾಯ್ದೆಯ ಪ್ರಮುಖ ಅಂಶ ಆಗಿತ್ತು ಮತ್ತೊಂದು ಪ್ರಾಂತೀಯ ಮಟ್ಟದಲ್ಲಿ ಚುನಾವಣೆಗಳ ಮೂಲಕ ಶಾಸನ ಸಭೆಗಳನ್ನು ರಚನೆ ಮಾಡಿ ಅದರ ಮೂಲಕ ಮಂತ್ರಿಮಂಡಲವನ್ನ ರಚಿಸುವ ಮೂಲಕ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವಂಥದ್ದು ಅಂತ ಅಂದರೆ ಚುನಾವಣೆಗಳ ಮೂಲಕ ಸರ್ಕಾರಗಳನ್ನು ರಚನೆ ಮಾಡುವಂಥದ್ದು ಈ ಒಂದು ಕಾಯ್ದೆನಲ್ಲಿದ್ದಂಥ ಮತ್ತೊಂದು ಪ್ರಮುಖ ಲಕ್ಷಣ ಅದನ್ನು ನಾವು ಪ್ರಾಂತೀಯ ಸ್ವಾಯತ್ತತೆ ಅಂತ ಕೂಡ ಕರಿಬೋದು ಅಂದರೆ ಪ್ರಾಂತ್ಯಗಳಿಗೆ ತಮ್ಮದೇ ಅಧಿಕಾರವನ್ನು ನಡೆಸೋದಕ್ಕಾಗಿ ಸ್ವಾಯತ್ತತೆಯನ್ನು ಅಂದರೆ ಸ್ವಯಂ ಆಡಳಿತ ಅನುಕೂಲವನ್ನು ಹೊಂದಿದಂಥ ಸರ್ಕಾರ ರಚನೆ ಮಾಡೋದಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶಗಳಿದ್ದು ಅನ್ನುವಂಥದ್ದು ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಪ್ರಮುಖ ಅಂಶಗಳು ಅಥವಾ ಮುಖ್ಯಾಂಶಗಳು ಅನ್ನೋದನ್ನು ನಾವು ಗಮನಿಸೋದಾದರೆ ಇದರಲ್ಲಿ ಅಖಿಲ ಭಾರತ ಮಟ್ಟದ ಒಕ್ಕೂಟ ರಚನೆಯನ್ನು ಮಾಡೋದಕ್ಕೆ ಸಲಹೆ ನೀಡಲಾಗಿತ್ತು ಅಥವಾ ನಿಬಂಧನೆಗಳನ್ನು ರಚಿಸಲಾಗಿತ್ತು ಹಾಗೆಯೇ ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಪಟ್ಟಂಥ ನಿಬಂಧನೆಗಳು ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂಥ ನಿಬಂಧನೆಗಳು ಪ್ರಾಂತೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸನ ಸಭೆ ಮತ್ತು ಅಲ್ಲಿನ ಕಾರ್ಯಾಂಗಗಳ ನಿಬಂಧನೆಗಳು ಸುಪ್ರೀಂ ಕೋರ್ಟನ ಸ್ಥಾಪನೆಗೆ ಸಂಬಂಧಪಟ್ಟ ನಿಬಂಧನೆಗಳು ಹಾಗೂ ಇತರೆ ನಿಬಂಧನೆಗಳು ಅನ್ನುವ ಒಂದು ಭಾಗಗಳನ್ನಾಗಿ ಈ ಕಾಯ್ದೆನ ನಾವು ಅಧ್ಯಯನ ಮಾಡಬಹುದು ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತ ನಿಬಂಧನೆಗಳಲ್ಲಿ ಮೊದಲನೇದಾಗಿ ಅಖಿಲ ಭಾರತ ಒಕ್ಕೂಟದ ರಚನೆ ಅಂದ್ರೆ ಅಖಿಲ ಭಾರತ ಅಂದ್ರೆ ಇಡೀ ಭಾರತವನ್ನ ಬ್ರಿಟನ್ ಅಧಿಪತ್ಯಕ್ಕೆ ಒಳಪಟ್ಟ ಬ್ರಿಟಿಷ್ ಸಂಸ್ಥಾನಗಳು ಅಥವಾ ಪ್ರಾಂತ್ಯಗಳು ಅವು ಒಟ್ಟು ಹನ್ನೊಂದಿದ್ವು ಮತ್ತು ಇತರೆ ದೇಶೀಯ ಸಂಸ್ಥಾನಗಳು ಇವೆಲ್ಲವನ್ನು ಒಟ್ಟುಗೂಡಿಸಿ ಅಖಿಲ ಭಾರತ ಒಂದು ಭಾರತ ಮಟ್ಟದ ಒಕ್ಕೂಟವನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಇದರ ಮೊದಲ ನಿಬಂಧನೆ ಆಗಿತ್ತು ಅದಕ್ಕಾಗಿ ಬ್ರಿಟನ್ನ ಅಧಿಪತ್ಯಕ್ಕೆ ಒಳಪಟ್ಟ ಹನ್ನೊಂದು ಬ್ರಿಟಿಷ್ ಪ್ರಾಂತ್ಯಗಳು ಈ ಒಕ್ಕೂಟವನ್ನು ಸೇರೋದು ಕಡ್ಡಾಯ ಆಗಿತ್ತು ಆದರೆ ದೇಶೀಯ ಸಂಸ್ಥಾನಗಳಿಗೆ ಈ ಕಡ್ಡಾಯ ನಿಯಮ ಇರಲಿಲ್ಲ ಅದು ದೇಶೀಯ ಸಂಸ್ಥಾನಗಳ ಇಚ್ಛೆಗೆ ಬಿಟ್ಟಂಥ ವಿಷಯ ಆಗಿತ್ತು ಅವು ಸೇರಬಹುದಾಗಿತ್ತು ಒಕ್ಕೂಟವನ್ನು ಅಥವಾ ಒಕ್ಕೂಟದಿಂದ ಹೊರಗಬೇಕಾದರೂ ಉಳಿಬೋದಾಗಿತ್ತು ಒಂದು ವೇಳೆ ಯಾವುದಾದರೂ ಸಂಸ್ಥಾನ ಭಾರತದ ಒಕ್ಕೂಟವನ್ನು ಸೇರ್ತೀವಿ ಅಂತ ಇಚ್ಛೆ ವ್ಯಕ್ತಪಡಿಸಿದ್ರೆ ಅವರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಅದನ್ನು ಕರಾರು ಪತ್ರ ಅಂತನಾದರೂ ಕರಿಬೋದು ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ ಕೂಡ ಕರಿಬೋದು ನಾವು ಇದಿಷ್ಟು ನಿಬಂಧನೆಗಳು ಅಖಿಲ ಭಾರತ ಒಕ್ಕೂಟ ರಚನೆಗೆ ಸಂಬಂಧಪಟ್ಟಂತೆ ಇದ್ದಂಥ ಪ್ರಮುಖವಾದ ಅಂಶಗಳು ಇನ್ನು ಎರಡನೆಯ ಮುಖ್ಯ ಅಂಶ ಅಂತ ಹೇಳಿದ್ರೆ ಮೂರು ಪಟ್ಟಿಗಳು ಅಂತ ಹೇಳ್ತಾರೆ ಪಟ್ಟಿಗಳು ಅಂತ ಹೇಳಿದ್ರೆ ಆಡಳಿತಾತ್ಮಕ ವಿಷಯಗಳನ್ನ ಮೂರು ವಿಭಾಗಗಳಾಗಿ ವಿಂಗಡಿಸಿ ಆ ಮೂರು ವಿಭಾಗಗಳ ಮೇಲೆ ಕೇಂದ್ರಕ್ಕೆ ರಾಜ್ಯಕ್ಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಕೂಡ ಅಧಿಕಾರಗಳನ್ನು ಅಂದರೆ ನಿಯಮ ನೀತಿ ನಿರೂಪಣೆ ಮತ್ತು ಕಾನೂನು ರಚನೆ ಮಾಡೋದಕ್ಕೆ ಅಧಿಕಾರವನ್ನು ಕೊಡುವಂಥ ವಿಭಜನೆ ಇದು ಆಡಳಿತಾತ್ಮಕ ವಿಷಯಗಳನ್ನು ಈ ಕಾಯ್ದೆ ಅನುಸಾರ ಮೂರು ಪಟ್ಟಿಗಳನ್ನಾಗಿ ವಿಭಾಗ ಮಾಡಲಾಗುತ್ತೆ ಒಂದು ಕೇಂದ್ರ ಪಟ್ಟಿ ಇನ್ನೊಂದು ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಕೇಂದ್ರ ಪಟ್ಟಿನಲ್ಲಿ ಒಟ್ಟು ಎಂಬತ್ತೊಂಬತ್ತು ವಿಷಯಗಳಿದ್ವು ಮತ್ತು ಇವು ರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂಥ ವಿಷಯಗಳಾಗಿದ್ವು ಉದಾಹರಣೆಗೆ ಹೇಳದರೆ ವಿದೇಶಾಂಗ ವ್ಯವಹಾರಗಳು ರಕ್ಷಣೆ ಸೈನ್ಯ ಹಣದ ಚಲಾವಣೆ ಈ ರೀತಿಯ ರಾಷ್ಟ್ರೀಯ ಪ್ರಾಮುಖ್ಯತೆ ಉಳ್ಳಂಥ ವಿಷಯಗಳು ಕೇಂದ್ರ ಪಟ್ಟಿನಲ್ಲಿ ಇರ್ತಾ ಇದ್ವು ಇನ್ನು ರಾಜ್ಯ ಪಟ್ಟಿ ಅಂತ ಬಂದಾಗ ಸ್ಥಳೀಯ ಪ್ರಾಮುಖ್ಯತೆ ಉಳ್ಳಂತ ವಿಷಯಗಳು ಕೃಷಿ ಶಿಕ್ಷಣ ಆರೋಗ್ಯ ರಸ್ತೆ ಈ ತರದ ಸ್ಥಳೀಯ ಪ್ರಾಮುಖ್ಯತೆ ವಿಷಯಗಳು ಅವು ಒಟ್ಟು ಐವತ್ ನಾಲ್ಕಿದ್ವು ಇನ್ನು ಸಮವರ್ತಿ ಪಟ್ಟಿ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಕೂಡ ನಿಯಮಗಳನ್ನು ರಚಿಸಬಲ್ಲಂಥ ವಿಷಯಗಳವು ಆದರೆ ಒಂದು ನಿಬಂಧನೆ ಇಲ್ಲಿ ಅಂದ್ರೆ ಸಮವರ್ತಿ ಪಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕಾಯ್ದೆ ಏನಿತ್ತು ಮತ್ತು ಅದು ಅಂತಿಮ ಆಗ್ತಾ ಇತ್ತು ಇಲ್ಲಿ ರಾಜ್ಯ ಸರ್ಕಾರದ ಕಾಯ್ದೆ ಮೊದಲೇ ರಚಿತವಾಗಿದ್ರೂ ಅಥವಾ ಪ್ರಾಂತೀಯ ಸರ್ಕಾರದ ಕಾಯ್ದೆ ಅಂತ ಕರಿಬೋದು ಅದನ್ನು ಅದರ ನಂತರ ಕೇಂದ್ರ ಸರ್ಕಾರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾಯ್ದೆ ಮಾಡಿದ್ರೆ ಕೇಂದ್ರ ಸರ್ಕಾರದ ಕಾಯ್ದೆಗೆ ಮಾನ್ಯತೆ ಇರ್ತಾ ಇರ್ತೇವೆ ಹೊತ್ತಾಗಿ ರಾಜ್ಯ ಸರ್ಕಾರದ ಅಥವಾ ಪ್ರಾಂತೀಯ ಸರ್ಕಾರದ ಕಾಯ್ದೆ ಅದರಲ್ಲಿ ರದ್ದಾಗ್ತಾ ಇತ್ತು ಇದು ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಹೊಂದಿದ್ದನ್ನು ಸೂಚಿಸ್ತದೆ ಇನ್ನು ಈ ಕಾಯ್ದೆಯ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಕೇಂದ್ರ ಶಾಸನ ಸಭೆಗೆ ಸಂಬಂಧಪಟ್ಟಂತೆ ರಚಿತವಾದಂಥ ನಿಬಂಧನೆಗಳು ಈ ಕಾಯ್ದೆಯ ಅನುಸಾರ ಕೇಂದ್ರ ಶಾಸನ ಸಭೆಯು ಎರಡು ಸದನಗಳಿಂದ ಕೂಡಿತ್ತು ಅಂದರೆ ದ್ವಿ ಸದನ ಅಂತ ಹೇಳ್ತಾರೆ ಅದನ್ನು ಅಥವಾ ಬೈಕ್ ಕ್ಯಾಮರಲ್ ಅಂತ ಕೂಡ ಹೇಳ್ಬೋದು ಇದರಲ್ಲಿ ಎರಡು ಸದನಗಳಿತ್ತು ಒಂದು ರಾಜ್ಯಸಭೆ ಅಥವಾ ಮೇಲ್ಮನೆ ಅಂತೇಳಿ ಕರಿತಾ ಇದ್ರು ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕೂಡ ಕರಿತಾ ಇದ್ರು ಅದನ್ನು ಇನ್ನೊಂದು ಕೆಳಮನೆ ಫೆಡರಲ್ ಅಸೆಂಬ್ಲಿ ಅಂತ ಹೇಳ್ತಾರೆ ಸೊ ಇವೆರಡು ರೀತಿಯ ಸಭೆಗಳಿಂದ ಕೂಡಿದ್ದಂಥ ಕೇಂದ್ರ ಶಾಸನ ಸಭೆ ಅಸ್ತಿತ್ವಕ್ಕೆ ಬರ್ತದೆ ಅದನ್ನು ದ್ವಿ ಸದನಗಳ ಸಭೆ ಅಂತ ಕೂಡ ಕರೀತಾರೆ ಕೇಂದ್ರ ಶಾಸನ ಸಭೆಯ ಮೊದಲನೇ ಸಭೆಯಾದಂಥ ರಾಜ್ಯಸಭೆ ಅಥವಾ ಮೇಲ್ಮನೆ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇದರ ರಚನೆ ಹೇಗಿತ್ತು ಅನ್ನೋದನ್ನು ನಾವು ನೋಡೋದಾದರೆ ಸುಮಾರು ಇನ್ನೂರ ಅರವತ್ತು ಸದಸ್ಯರಿಂದ ಈ ಸಭೆ ಕೂಡಿತ್ತು ಅದರಲ್ಲಿ ನೂರ ಐವತ್ತಾರು ಸದಸ್ಯರು ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆಯಾಗಿ ಬರಬೇಕಾಗಿತ್ತು ಈ ನೂರ ಐವತ್ತಾರು ಸದಸ್ಯರಲ್ಲಿ ಕೋಮುವಾರಿ ಮೀಸಲಾತಿಯನ್ನು ನಿಗದಿ ಮಾಡಲಾಗಿತ್ತು ಮುಸ್ಲಿಮರಿಗೆ ಸಿಖ್ಖರಿಗೆ ಕ್ರಿಶ್ಚಿಯನ್ನರಿಗೆ ಯುರೋಪಿಯನರಿಗೆ ಆಂಗ್ಲೋ ಇಂಡಿಯನ್ನರಿಗೆ ಈ ರೀತಿ ಕೋಮುವಾರಿ ಮೀಸಲಾತಿಗಳನ್ನು ಇಲ್ಲಿ ನಿಗದಿ ಮಾಡಲಾಗಿತ್ತು ಇದರಲ್ಲಿ ದಲಿತರಿಗೂ ಕೂಡ ಸೇರಿಕೊಂಡಿದ್ರು ಇನ್ನು ಉಳಿದ ನೂರ ನಾಲ್ಕು ಸದಸ್ಯರನ್ನು ದೇಶೀಯ ಪ್ರಾಂತ್ಯಗಳಿಂದ ದೇಶೀಯ ಪ್ರಾಂತ್ಯಗಳ ಅರಸರು ಅಥವಾ ಅದರ ಮುಖ್ಯಸ್ಥರು ಯಾರು ಇರ್ತಾ ಇದ್ರು ಅವರು ನೇಮಕಾತಿ ಅಥವಾ ನಾಮಕರಣ ಮಾಡಿ ಕಳಿಸ್ಕೊಡ್ತಾ ಇದ್ರು ಮತ್ತು ಈ ಸಭೆಯ ಒಟ್ಟು ಅಧಿಕಾರಾವಧಿ ಅಂದ್ರೆ ಸದಸ್ಯರ ಅಧಿಕಾರಾವಧಿ ಒಂಬತ್ತು ವರ್ಷ ಆಗಿತ್ತು ಹಾಗೇ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಸದಸ್ಯರ ಅಂದ್ರೆ ಇನ್ನೂರ ಅರವತ್ತು ಸದಸ್ಯರ ಮೂರನೇ ಒಂದು ಭಾಗದಷ್ಟು ಅಂದ್ರೆ ಇನ್ನೂರ ಅರವತ್ತು ಸದಸ್ಯರನ್ನ ಮೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಅಂತೇಳಿದ್ರೆ ಸುಮಾರು ಎಂಬತ್ತು ಆರು ಅಥವಾ ಎಂಬತ್ತೇಳು ಜನ ಸದಸ್ಯರು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಿವೃತ್ತರಾಗ್ತಾ ಇದ್ರು ಮತ್ತು ಮರು ನೇಮಕಾತಿ ಆಗ್ತಾ ಇತ್ತು ಚುನಾವಣೆಗಳ ಮೂಲಕ ಅವ್ರನ್ನ ಆಯ್ಕೆ ಮಾಡಿ ಮತ್ತೆ ಆ ಸ್ಥಾನಗಳನ್ನು ತುಂಬಲಾಗ್ತಿತ್ತು ಹಾಗಾಗಿ ಈ ಸಭೆಯನ್ನು ಶಾಶ್ವತ ಸಭೆ ಅಥವಾ ಶಾಶ್ವತ ಸದನ ಅಂತ ಕರೀತಾ ಇದ್ರು ಅಂದರೆ ಇದು ಮೂರರಷ್ಟು ಸದಸ್ಯರಲ್ಲಿ ಒಂದು ಭಾಗ ರಿಟೈರ್ಡ್ ಆದ್ರೂ ಅಥವಾ ನಿವೃತ್ತಿ ಹೊಂದಿದ್ರು ಇನ್ನು ಎರಡು ಭಾಗ ಸದಸ್ಯರು ಇರ್ತಾ ಇದ್ರು ಅಧಿಕಾರದಲ್ಲೇನೆ ಹಾಗಾಗಿ ಈ ಸದನವನ್ನು ಶಾಶ್ವತ ಸದನ ಅಂತ ಕರೀತಾ ಇದ್ರು ಇನ್ನು ಕೇಂದ್ರ ಶಾಸನ ಸಭೆಯ ಎರಡನೇ ಸದನವಾಗಿರ್ತಕ್ಕಂಥ ಕೆಳಮನೆ ಅಥವಾ ಫೆಡರಲ್ ಅಸೆಂಬ್ಲಿಯ ರಚನೆಯನ್ನ ನೋಡೋದಾದ್ರೆ ಇದರಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತೈದು ಸದಸ್ಯರಿದ್ದು ಅದರಲ್ಲಿ ಇನ್ನೂರ ಐವತ್ತು ಸದಸ್ಯರನ್ನು ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆ ಮಾಡಲಾಗ್ತಾ ಮತ್ತೊಮ್ಮೆ ಇಲ್ಲಿ ಕೋಮುವಾರಿ ಮೀಸಲಾತಿಯನ್ನು ಕೂಡ ನಿಗದಿ ಮಾಡಲಾಗಿತ್ತು ಹಾಗೆಯೇ ಪ್ರಾಂತ್ಯಗಳಿಂದ ಉಳಿದ ನೂರ ಇಪ್ಪತ್ತೈದು ಸದಸ್ಯರನ್ನು ಆಯ್ಕೆ ಮಾಡಲಾಗ್ತಿತ್ತು ಅಂದರೆ ದೇಶೀಯ ಸಂಸ್ಥಾನಗಳಿಂದ ಅಂತ ರಾಜರುಗಳು ಈ ಸದಸ್ಯರುಗಳನ್ನು ನೇಮಕ ಮಾಡ್ತಾ ಇದ್ರು ಆದರೆ ಬ್ರಿಟಿಷ್ ಪ್ರಾಂತ್ಯಗಳಿಂದ ಆಯ್ಕೆಯಾಗಿ ಬರ್ತಿದ್ದಂಥ ಸದಸ್ಯರನ್ನು ಪ್ರಾಂತ್ಯ ಸಭೆಗಳಿಂದ ಆಯ್ಕೆ ಮಾಡಿ ಕಳಿಸಲಾಗ್ತಾ ಇತ್ತು ನಂತರ ಈ ಸಭೆಯ ಅಧಿಕಾರಾವಧಿ ಐದು ವರ್ಷಗಳು ಮತ್ತು ಇದನ್ನ ವಿಸರ್ಜನೆ ಮಾಡುವಂಥ ಅಧಿಕಾರ ವೈಸ್ರಾಯ್ನಿಗೆ ನೀಡಲಾಗಿತ್ತು ಅಂದ್ರೆ ಅವಧಿಗೆ ಮುನ್ನ ಐದು ವರ್ಷಕ್ಕೆ ಮುನ್ನ ಯಾವಾಗ ಬೇಕಾದರೂ ವೈಸ್ರಾಯ್ ಈ ಸದನವನ್ನ ವಿಸರ್ಜಿಸಬಹುದಾಗಿತ್ತು ಆಗ ಮತ್ತೊಮ್ಮೆ ಚುನಾವಣೆಗಳ ಮೂಲಕ ಈ ಸದನಕ್ಕೆ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು ಈ ಕಾಯ್ದೆ ಕೇಂದ್ರ ಶಾಸನ ಸಭೆಗೆ ಅಥವಾ ಕೇಂದ್ರ ಶಾಸಕಾಂಗಕ್ಕೆ ಏನು ಅಧಿಕಾರಗಳನ್ನು ಕೊಟ್ಟಿತ್ತು ಅನ್ನೋದಾದರೆ ಶಾಸನಗಳನ್ನು ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅಂದರೆ ಚರ್ಚೆ ವಿಮರ್ಶೆ ಮಾಡೋದಕ್ಕೆ ಹಾಗೆಯೇ ಹಣಕಾಸು ವಿಚಾರಗಳ ಮೇಲೂ ಕೂಡ ಚರ್ಚೆ ಮಾಡೋದಕ್ಕೆ ಅಂದರೆ ಬಜೆಟ್ ಬಿಲ್ ಅಥವಾ ಆಯವ್ಯಯ ಮಸೂದೆ ಅಂತ ಹೇಳ್ತೀವಲ್ಲ ಅದ್ರ ಮೇಲೂ ಕೂಡ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅದು ಒಂದು ನಿಯಮ ಏನಿತ್ತು ಅಂದರೆ ಯಾವಾಗಲೂ ಆಯವ್ಯಯ ಮಸೂದೆಯನ್ನು ಅಥವಾ ಬಜೆಟ್ ಬಿಲ್ ಅನ್ನು ಕೆಳಮನೆಯಲ್ಲೇ ಮಂಡಿಸಬೇಕು ಅನ್ನುವಂಥ ನಿಯಮ ಇತ್ತು ಮತ್ತು ಸುಮಾರು ಮುಕ್ಕಾಲು ಪಾಲು ಅಂದರೆ ಒಟ್ಟು ಬಜೆಟ್ಟಿನ ಶೇಕಡ ಎಂಬತ್ತರಷ್ಟು ನಿಯಂತ್ರಣವನ್ನು ವಯಸ್ ವಹಿಸಲಾಗಿತ್ತು ಕೇವಲ ಉಳಿದ ಇಪ್ಪತ್ತರಷ್ಟು ಹಣಕಾಸು ವಿಚಾರಕ್ಕೆ ಮಾತ್ರ ಶಾಸನಸಭೆಯಲ್ಲಿ ಚರ್ಚೆ ವಿಮರ್ಶೆ ಮಾಡ್ಬೋದಾಗಿತ್ತು ಇಲ್ಲಿ ವೈಸ್ರಾಯನ ಅಧಿಕಾರವನ್ನು ಹೆಚ್ಚು ಉಳಿಸ್ಕೊಂಡಿದ್ದನ್ನು ನಾವು ಗಮನಿಸ್ಬೋದು ಇನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳು ಅಂತ ಹೇಳಿದ್ರೆ ವಿದೇಶಾಂಗ ರಕ್ಷಣೆ ಹಣಕಾಸು ಚಲಾವಣೆ ಅಂದರೆ ನೋಟು ಚಲಾವಣೆ ಈ ತರದ ವಿಷಯಗಳಿಗೆ ಶಾಸನ ಸಭೆಯಲ್ಲಿ ಕಾನೂನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅದನ್ನ ವೈಸ್ರಾಯನಿಗೆ ಬಿಟ್ಕೊಡಲಾಗಿತ್ತು ಈ ಕಾಯ್ದೆಯ ನಾಲ್ಕನೇ ಪ್ರಮುಖ ಅಂಶ ಅಂತ ಹೇಳಿದ್ರೆ ದ್ವಿ ಸರ್ಕಾರದ ರಚನೆ ಅದು ಕೇಂದ್ರದಲ್ಲಿ ದ್ವಿ ಸರ್ಕಾರ ಅಂತ ಹೇಳಿದ್ರೆ ಎರಡು ಸರ್ಕಾರಗಳು ಏಕಕಾಲಕ್ಕೆ ಅಸ್ತಿತ್ವದಲ್ಲಿ ಇರೋದು ಅಂತ ಅರ್ಥ ಇದನ್ನ ಡಯಾರ್ಕಿ ಅಂತ ಕೂಡ ಕರೀತಾರೆ ಈ ದ್ವಿಸರ್ಕಾರ ವ್ಯವಸ್ಥೆ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆನಲ್ಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತರಲಾಗಿತ್ತು ಅಲ್ಲಿ ಪ್ರಾಂತ್ಯಗಳಲ್ಲಿ ಇದ್ದ ದ್ವಿಸರ್ಕಾರ ಪದ್ಧತಿಯನ್ನ ಪದ್ಧತಿಯನ್ನು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಪ್ರಕಾರ ರದ್ದುಗೊಳಿಸಿ ಅದನ್ನು ಕೇಂದ್ರದಲ್ಲಿ ಜಾರಿಗೆ ತಂದರು ಮತ್ತು ಈ ಕೇಂದ್ರದಲ್ಲಿದ್ದಂಥ ಕಾರ್ಯಾಂಗ ಏನಿತ್ತು ಅಥವಾ ದ್ವಿ ಸರ್ಕಾರ ಏನಿತ್ತು ಇದರ ಮುಖ್ಯಸ್ಥ ವೈಸ್ರಾಯ್ ಆಗಿರ್ತಾ ಇದ್ದ ಅಥವಾ ಆತನನ್ನು ಗವರ್ನರ್ ಜನರಲ್ ಅಂತ ಕೂಡ ಕರಿಬೋದು ನಾವು ಈತನನ್ನು ಚಕ್ರವರ್ತಿ ಅಂದರೆ ಬ್ರಿಟನ್ನಿನ ಸಾಮ್ರಾಜ್ಞಿ ಅಥವಾ ಚಕ್ರವರ್ತಿ ಯಾರು ಇರ್ತಾಯಿದ್ರು ಅವರು ನೇಮಿಸ್ತಾ ಇದ್ರು ಮತ್ತು ವೈಸ್ರಾಯನಿಗೆ ಮತ್ತು ಆತನ ಸಲಹಾ ಮಂಡಳಿಗೆ ಸೇರಿ ಒಂದು ಅಧಿಕಾರವನ್ನು ಮತ್ತು ವೈಸ್ರಾಯನಿಂದ ನೇಮಕಗೊಂಡ ಶಾಸಕಾಂಗಗಳಿಂದ ಬಂದ ಮಂತ್ರಿಗಳಿಗೆ ಅಂದರೆ ಕೇಂದ್ರ ಶಾಸನ ಸಭೆ ಏನಿತ್ತು ಅದರಿಂದ ವೈಸ್ರಾಯ್ ಕೆಲವು ಮಂತ್ರಿಗಳನ್ನು ನೇಮಿಸ್ತಾ ಇದ್ದ ಅದು ಕೂಡ ಒಂದು ಮಂತ್ರಿ ಮಂಡಲ ಇತ್ತು ಹೀಗೆ ಏಕಕಾಲದಲ್ಲಿ ಎರಡು ಸರ್ಕಾರಗಳು ಅಂದರೆ ವೈಸ್ರಾಯ್ ಮತ್ತು ಆತನ ಸಲಾ ಮಂಡಳಿಯ ನೇತೃತ್ವದ ಒಂದು ವ್ಯವಸ್ಥೆ ಮತ್ತೊಂದು ಕೇಂದ್ರ ಶಾಸನ ಸಭೆಯಿಂದ ವೈಸ್ರಾಯ್ನಿಂದ ಆಯ್ಕೆಗೊಂಡು ನೇಮಕಗೊಂಡಂಥ ಮಂತ್ರಿ ಮಂಡಲ ಇದು ಒಂದು ಎರಡು ವ್ಯವಸ್ಥೆಗಳು ಏಕಕಾಲಕ್ಕೆ ಜಾರಿನಲ್ಲಿದ್ದು ಇದನ್ನು ದ್ವಿ ಸರ್ಕಾರ ಅಂತ ಕರೆದಿದ್ದಾರೆ ಮತ್ತು ಎರಡು ಸರ್ಕಾರಗಳು ಅಥವಾ ಎರಡು ವ್ಯವಸ್ಥೆಗಳು ಒಟ್ಟಿಗೆ ಅಧಿಕಾರ ನಡೆಸೋದಂತಂದರೆ ಆಡಳಿತ ವಿಷಯಗಳನ್ನು ಹಂಚಿಕೆ ಮಾಡಬೇಕಾಗತ್ತೆ ಹಾಗಾಗಿ ಆಡಳಿತಾತ್ಮಕ ವಿಷಯಗಳನ್ನು ಈ ಎರಡೂ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಿ ಕೊಡಲಾಗತ್ತೆ ಕೇಂದ್ರದ ವಿಷಯಗಳು ಅಂದರೆ ಮೇಲೆ ಗಮನಿಸಿದಂತೆ ಕೇಂದ್ರ ಇದ್ದಂತ ಎಂಬತ್ತೊಂಬತ್ತು ವಿಷಯಗಳನ್ನು ಮತ್ತೆ ಮೀಸಲು ವಿಷಯಗಳು ಮತ್ತು ವರ್ಗಾಯಿತ ವಿಷಯಗಳು ಅಂತೇಳಿ ಹಂಚಿಕೆ ಮಾಡಿದ್ರು ಮೀಸಲು ವಿಷಯಗಳಂತ ಹೇಳಿದ್ರೆ ರಿಸರ್ವ್ಡ್ ಕ್ಯಾಟಗರಿ ಬರುವಂತವು ಈ ವಿಷಯಗಳಲ್ಲಿ ರಾಷ್ಟ್ರೀಯ ಮಹತ್ವವುಳ್ಳಂಥ ವಿಷಯಗಳನ್ನು ಸೇರಿಸಲಾಗಿತ್ತು ಉದಾಹರಣೆಗೆ ವಿದೇಶಾಂಗ ಹಾಗೆಯೇ ಸೈನ್ಯ ರಾಷ್ಟ್ರದ ರಕ್ಷಣೆ ಅಂಚೆ ಮತ್ತು ತಂತಿ ಈ ಥರದ ರಾಷ್ಟ್ರೀಯ ಪ್ರಾಮುಖ್ಯತೆ ಉಳ್ಳಂಥ ವಿಷಯಗಳು ಇದರಲ್ಲಿ ನೋಟು ಚಲಾವಣೆ ಕೂಡ ನಾವು ಸೇರಿಸ್ಬೋದು ಇವುಗಳ ಮೇಲೆ ಕಾಯ್ದೆಗಳನ್ನು ಮಾಡುವಂಥ ಅಧಿಕಾರವನ್ನು ವೈಸ್ರಾಯ್ ಮತ್ತು ಆತನ ಸಲಹಾ ಮಂಡಳಿಗೆ ವಹಿಸಲಾಗಿತ್ತು ಆದರೆ ಅಷ್ಟೇನೂ ಪ್ರಾಮುಖ್ಯವಲ್ಲದ ಕೇವಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಂಥ ವಿಷಯಗಳು ಅಂದರೆ ಸೇವಾ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡೆದಂಥ ವಿಷಯಗಳು ಆರೋಗ್ಯ ಶಿಕ್ಷಣ ಕೃಷಿ ನೈರ್ಮಲ್ಯ ರಸ್ತೆ ಈ ಥರದ ವಿಷಯಗಳನ್ನು ವರ್ಗಾಯಿತ ಪಟ್ಟಿನಲ್ಲಿಟ್ಟು ಈ ವಿಷಯ ಈ ವಿಷಯಗಳ ಮೇಲೆ ಕಾಯ್ದೆಯ ರಚನೆ ಮಾಡೋದಕ್ಕೆ ವೈಸ್ರಾನಿಂದ ನೇಮಕಗೊಂಡಂಥ ಮಂತ್ರಿಮಂಡಲ ಅಂದರೆ ಇದು ಶಾಸಕಾಂಗದಿಂದ ಆಯ್ಕೆಯಾದಂಥ ಮಂತ್ರಿಮಂಡಲ ಇವ್ರಿಗೆ ಅಧಿಕಾರವನ್ನು ಕೊಡಲಾಗಿತ್ತು ಅದ್ರ ಒಂದು ನಿಬಂಧನೆ ಏನಿತ್ತು ಅಂದರೆ ವೈಸ್ರಾಯನಿಗೆ ಶಾಸನ ಸಭೆಯಿಂದ ರಚನೆಗೊಂಡಂಥ ಶಾಸನಗಳ ಮೇಲೆ ವೀಟೋ ಅಧಿಕಾರವನ್ನು ಕೊಡಲಾಗಿತ್ತು ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಒಟ್ಟಾರೆ ಸಭೆಯ ಮೇಲೆ ವೈಸ್ರಾಯ್ಗೆ ವಿವೇಚನಾ ಅಧಿಕಾರವನ್ನು ಪರಮಾಧಿಕಾರವನ್ನು ಕೊಡಲಾಗಿತ್ತು ಅಂತ ಹೇಳ್ಬೋದು ಉದಾಹರಣೆಗೆ ಶಾಸನ ಸಭೆಗಳು ತಮ್ಮ ವ್ಯಾಪ್ತಿ ಒಳಪಟ್ಟ ಅಂದರೆ ವರ್ಗಾಯಿತ ವಿಷಯಗಳ ವ್ಯಾಪ್ತಿ ಒಳಪಟ್ಟ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನು ರೂಪಿಸಿ ಅದನ್ನು ಅಂಗೀಕಾರಕ್ಕೆ ಕಳಿಸಿದರೆ ವೈಸ್ರಾಯನ ಅಂಗೀಕಾರಕ್ಕೆ ಆತನ ಒಪ್ಪಿಗೆಗೆ ಕಳಿಸಿದರೆ ಆತ ಅದನ್ನು ಒಪ್ಪಬಹುದಾಗಿತ್ತು ತಿರಸ್ಕರಿಸಬಹುದಾಗಿತ್ತು ಅದು ಆತನಿಗೆ ಬಿಟ್ಟಂಥ ವಿಚಾರ ಆಗಿತ್ತು ಹಾಗಾಗಿ ಇಲ್ಲಿ ಶಾಸನಗಳ ಒಂದು ನಿರೂಪಣೆ ವಿಚಾರದಲ್ಲಿ ಶಾಸನ ಸಭೆಗಳಿಗೆ ಪರಮಾಧಿಕಾರ ಇರಲಿಲ್ಲ ನಂತರ ಶಾಸನ ಸಭೆಗಳನ್ನು ಮುಂದೂಡುವ ವಿಚ ವಿಸರ್ಜಿಸುವ ಸಭೆಗಳನ್ನು ಕರೆಯುವಂಥ ಮತ್ತು ಸಭೆಗಳನ್ನು ರದ್ದುಗೊಳಿಸುವಂಥ ಈ ಥರದ ಎಲ್ಲ ನಿಯಂತ್ರಣವನ್ನು ವೈಸ್ರಾಯನಿಗೆ ಕೊಡಲಾಗಿತ್ತು ಕೊಡಲಾಗಿತ್ತ ಹೊರತಾಗಿ ಈ ವಿಷಯಗಳ ಮೇಲೆ ಶಾಸನ ಸಭೆಗಳಿಗೆ ಯಾವುದೇ ರೀತಿಯ ಅಧಿಕಾರ ಇರಲಿಲ್ಲ ಇದನ್ನು ನಾವು ವೈಸ್ರಾಯನಿಗೆ ಶಾಸನ ಸಭೆಗಳ ಮೇಲೆ ನೀಡಿರ್ತಕ್ಕಂಥ ವಿಟೋ ಅಧಿಕಾರ ಅಥವಾ ಪರಮಾಧಿಕಾರ ಅಥವಾ ವಿವೇಚನಾ ಅಧಿಕಾರ ಅಂತ ಕೂಡ ಕರಿಬೋದು ಇನ್ನು ಕೆಲವು ಅಂಶಗಳನ್ನು ಗಮನಿಸೋದಾದ್ರೆ ಈ ಮಂತ್ರಿಮಂಡಲ ಅಂದರೆ ಶಾಸನ ಸಭೆಗಳಿಂದ ರಚಿತವಾದಂಥ ಮಂತ್ರಿಮಂಡಲ ವೈಸ್ರಾಯನಿಗೆ ಜವಾಬ್ದಾರಿಯಾಗಿತ್ತು ಅಂದರೆ ಮಂತ್ರಿಮಂಡಲ ವೈಸ್ರಾಯನ ಇಚ್ಛೆಗೆ ಒಳಪಟ್ಟಂತ ಒಂದು ಸಂಸ್ಥೆಯಾಗಿತ್ತು ಅಂದರೆ ಮಂತ್ರಿ ಮಂಡಲವನ್ನು ಉಳಿಸುವುದು ಅಥವಾ ಅದನ್ನು ವಜಾಗೊಳಿಸಿ ಮತ್ತೊಂದು ಮಂತ್ರಿ ಮಂಡಲವನ್ನು ನೇಮಿಸುವಂಥ ಅಧಿಕಾರ ವೈಸ್ರಾಯನಿಗೆ ಬಿಡಲಾಗಿತ್ತು ಕಾಯ್ದೆಯ ನಿಯಮಗಳ ಪ್ರಕಾರ ಹಾಗಾಗಿ ಮಂತ್ರಿಮಂಡಲ ಯಾವಾಗಲೂ ಕೂಡ ಅದು ಅತಂತ್ರದಿಂದನೇ ಅಸ್ತಿತ್ವದಲ್ಲಿ ಇರ್ತಾ ಇತ್ತು ಇನ್ನು ಗವರ್ನರ್ ಶಾಸನಗಳು ಅಥವಾ ವೈಸ್ರಾಯ್ ಶಾಸನಗಳು ಅಂತ ಹೇಳ್ತೀವಿ ಅಥವಾ ವಿಶೇಷ ಶಾಸನಗಳನ್ನು ಹೊರಡಿಸುವಂಥ ಅಧಿಕಾರವನ್ನು ವೈಸ್ರಾಯ್ಗೆ ಕೊಡಲಾಗಿತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ವೈಸ್ರಾಯ್ಗೆ ಯಾವುದಾದ್ರೂ ಹೊಸ ಕಾಯ್ದೆನ ಜಾರಿಗೆ ತರಬೇಕು ಅಂತ ಮನವರಿಕೆ ಆದರೆ ಆತ ಶಾಸನ ಸಭೆಗಳ ಒಪ್ಪಿಗೆಯನ್ನು ಪಡೆಯದೇನೆ ಅಥವಾ ಅವುಗಳನ್ನು ಶಾಸನ ಸಭೆಗಳಲ್ಲಿ ಚರ್ಚೆ ವಿಮರ್ಶೆಗೆ ಮಂಡಿಸದೇನೆ ತನ್ನ ಸಲಹಾ ಮಂಡಳಿಯ ನೆರವನ್ನು ಪಡ್ಕೊಂಡು ತಾನೇ ಕಾಯ್ದೆಗಳನ್ನು ರೂಪಿಸಬಹುದಾಗಿತ್ತು ಈ ಅಧಿಕಾರ ಅಂದರೆ ವಿಶೇಷ ಕಾಯ್ದೆಗಳನ್ನು ರೂಪಿಸುವ ಅಧಿಕಾರವನ್ನು ವೈಸ್ರಾಯಿಗೆ ಕೊಡಲಾಗಿತ್ತು ಇದು ಕೂಡ ಶಾಸನ ಸಭೆಗಳ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಒಂದು ವ್ಯವಸ್ಥೆ ಮತ್ತೊಂದು ವಿಶೇಷ ಅಧಿಕಾರ ವೈಸ್ರಾಗಿದ್ದದ್ದು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥದ್ದು ಆರ್ಡಿನೆನ್ಸ್ ಅಂತ ಹೇಳ್ತೀವಿ ನಾವು ಅದನ್ನ ತುರ್ತು ಪರಿಸ್ಥಿತಿಯ ವೇಳೆಯಲ್ಲಿ ರಾಷ್ಟ್ರದ ಯಾವುದೇ ಭಾಗದಲ್ಲಿ ಅಥವಾ ರಾಷ್ಟ್ರಾದ್ಯಂತ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಬೇಕಾಗ್ತಕ್ಕಂಥ ಸುಗ್ರೀವಾಜ್ಞೆಗಳನ್ನು ಕೂಡ ವೈಸ್ರಾಯ್ ಹೊರಡಿಸಬಹುದಾಗಿತ್ತು ಇದು ಅವನಿಗಿದ್ದಂಥ ಮತ್ತೊಂದು ವಿಶೇಷವಾದಂಥ ಅಧಿಕಾರ ಪ್ರಾಂತೀಯ ಸರ್ಕಾರದ ರಚನೆಯ ಅಂಶಗಳನ್ನು ಗಮನಿಸೋದಾದ್ರೆ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಂಟೆಗೊ ಚಲ್ಮ್ಸ್ಫೋರ್ಡ್ ಸುಧಾರಣೆಗಳಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಲಾಗಿತ್ತು ಈ ವ್ಯವಸ್ಥೆ ದೋಷಪೂರಿತವಾಗಿದೆ ಅನ್ನುವಂಥ ವರದಿಯನ್ನು ಅಲೆಕ್ಸಾಂಡರ್ ಮಧ್ಯಮನ್ ಸಮಿತಿ ಮತ್ತು ಸೈಮನ್ ಆಯೋಗ ಕೂಡ ಕೊಟ್ಟಿತ್ತು ಅದರ ವರದಿಗಳ ಅನುಸಾರ ಪ್ರಾಂತ್ಯಗಳಲ್ಲಿದ್ದಂಥ ದ್ವಿ ಸರ್ಕಾರಗಳನ್ನು ರದ್ದುಗೊಳಿಸಿ ಅಲ್ಲಿ ಏಕ ಸರ್ಕಾರದ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ ಮತ್ತು ಈ ಸರ್ಕಾರವನ್ನು ಶಾಸನ ಸಭೆಗಳಿಂದ ಆಯ್ಕೆಯಾದ ಮಂತ್ರಿಗಳಿಂದ ರಚಿಸಲಾಗ್ತಾ ಇತ್ತು ಮತ್ತು ಆ ಮಂತ್ರಿಗಳನ್ನ ನೇಮಿಸುವಂತ ಅಧಿಕಾರ ಪ್ರಾಂತೀಯ ಗವರ್ನರ್ಗೆ ಕೊಡಲಾಗಿತ್ತು ಜೊತೆಗೆ ಪ್ರಾಂತೀಯ ಸರ್ಕಾರಗಳು ಶಾಸನ ಸಭೆಗಳಿಗೆ ಜವಾಬ್ದಾರಿಯುತವಾಗಿದ್ವು ಇದು ಪ್ರಮುಖವಾದಂಥ ಅಂಶ ನಾವು ಗಮನಿಸಬೇಕಾಗಿರೋದು ಇಲ್ಲಿ ಕೇಂದ್ರದಲ್ಲಿ ನಾವು ಗಮನಿಸಿದಾಗ ಶಾಸನ ಸಭೆಗಳಿಗೆ ಸರ್ಕಾರ ಜವಾಬ್ದಾರಿಯುತ ಆಗಿರ್ಲಿಲ್ಲ ಅದು ವೈಸ್ರಾಯಿಗೆ ಜವಾಬ್ದಾರಿಯುತವಾಗಿತ್ತು ಆದ್ರೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಅಂತ ಹೇಳಿದ್ರೆ ಶಾಸನ ಸಭೆಗಳಿಂದ ರಚಿತವಾದಂತ ಮಂತ್ರಿಮಂಡಲ ಶಾಸನ ಸಭೆಗಳಿಗೇನೆ ಜವಾಬ್ದಾರಿಯುತ ಆಗಿತ್ತು ಇದನ್ನೇ ನಾವು ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆ ಅಂತ ಹೇಳಿ ಕರೆಯುವಂಥದ್ದು ಅಂದ್ರೆ ಶಾಸನ ಸಭೆಗಳಿಂದ ರಚಿತವಾದ ಮಂತ್ರಿಮಂಡಲ ಶಾಸನ ಸಭೆಗೆ ಜವಾಬ್ದಾರಿಯುತವಾಗಿರ್ತದೆ ಮತ್ತು ಸ್ವಾಯತ್ತತೆಯಿಂದ ಅಂದ್ರೆ ತನ್ನ ಕಾಯ್ದೆ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಜವಾಬ್ದಾರಿಯನ್ನು ಈ ಸರ್ಕಾರಗಳಿಗೆ ವಹಿಸಲಾಗಿತ್ತು ಸೊ ಇದನ್ನು ನಾವು ಪ್ರಾಂತೀಯ ಸ್ವಾಯತ್ತತೆ ಅಂತೇಳಿ ಕರಿತೀವಿ ಪ್ರಾಂತೀಯ ಗವರ್ನರ್ನಿಗೆ ನೀಡಿದಂಥ ಅಧಿಕಾರಗಳನ್ನು ನಾವು ಗಮನಿಸೋದಾದರೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಪ್ರಾಂತೀಯ ಗವರ್ನರ್ಗೆ ಕೇಂದ್ರದಲ್ಲಿ ಹೇಗೆ ವಹಿಸಲಾಗಿ ಹೆಚ್ಚಿನ ಅಧಿಕಾರಗಳನ್ನು ಕೊಟ್ಟಿತ್ತೋ ಅದೇ ರೀತಿಯ ಅಧಿಕಾರಗಳನ್ನು ಇಲ್ಲಿ ಕೂಡ ಕೊಟ್ಟಿತ್ತು ಈತ ಸರ್ಕಾರದ ಮುಖ್ಯಸ್ಥನಾಗಿದ್ದ ಅಥವಾ ಕಾರ್ಯಾಂಗದ ಮುಖ್ಯಸ್ಥನಾಗಿದ್ದ ಈತನನ್ನ ಚಕ್ರವರ್ತಿ ನೇಮಿಸ್ತಾ ಇದ್ದ ಮತ್ತು ಆತ ಚಕ್ರವರ್ತಿಗೆ ಜವಾಬ್ದಾರಿತನಾಗಿರ್ತಾ ಇದ್ದ ಶಾಸನ ಸಭೆಗಳಿಗೆ ಜವಾಬ್ದಾರಿ ಅಂತ ಆಗಿರ್ಲಿಲ್ಲ ಹಾಗೇನೆ ಮಂತ್ರಿ ಮಂಡಲದ ಸಹಾಯದಿಂದ ಈತ ತನ್ನ ದೈನಂದಿನ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾಗಿರೋದು ಶಾಸನ ಸಭೆಗಳಿಂದ ಮಂತ್ರಿ ಮಂಡಲ ರಚನೆ ಆಗ್ತಾ ಇತ್ತು ಮತ್ತು ಅದರ ಸಹಾಯದಿಂದ ವಯಸ್ ತನ್ನ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಜೊತೆನಲ್ಲಿ ಶಾಸನ ಸಭೆಗಳ ಮೇಲೆ ಈತನಿಗೆ ವೀಟೋ ಅಧಿಕಾರವನ್ನು ಕೊಡಲಾಗಿತ್ತು ಅಥವಾ ಸರ್ವಾಧಿಕಾರ ಅಂತ ಹೇಳಿದ್ರು ತಪ್ಪಿಲ್ಲ ಅಂದರೆ ಶಾಸನ ಸಭೆಗಳನ್ನು ಕರೆಯುವಂಥ ಅವುಗಳನ್ನು ಮುಂದೂಡುವಂತ ಮತ್ತು ಶಾಸನ ಸಭೆಯನ್ನು ವಿಸರ್ಜಿಸುವಂಥ ಎಲ್ಲ ಅಧಿಕಾರಗಳನ್ನು ಕೂಡ ವೈಸ್ರಾಯ್ಗೆ ಕೊಡಲಾಗಿತ್ತು ಹಾಗೆಯೇ ಶಾಸನ ಸಭೆಗಳ ಒಂದು ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನು ಕೂಡ ತಿರಸ್ಕರಿಸುವಂಥ ಅಧಿಕಾರ ಈತನಿಗೆ ನೀಡಲಾಗಿತ್ತು ಜೊತೆಗೆ ಈತನಿಗೆ ವಿಶೇಷ ಶಾಸನಗಳನ್ನು ಅಂದರೆ ಗವರ್ನರ್ ಶಾಸನಗಳನ್ನು ಜಾರಿಗೆ ತರುವಂಥ ಅಧಿಕಾರವನ್ನು ಕೂಡ ಕೊಡಲಾಗಿತ್ತು ಹೇಗೆ ಕೇಂದ್ರದಲ್ಲಿ ವೈಸ್ರಾಯಿಗೆ ನೀಡಲಾಗಿತ್ತು ಅದೇ ರೀತಿಯ ಅಧಿಕಾರ ಇಲ್ಲೂ ಕೂಡ ಕೊಡಲಾಗಿತ್ತು ತನ್ನ ಪ್ರಾಂತ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಯಾವುದಾದ್ರೂ ಕಾಯ್ದೆಯನ್ನು ಜಾರಿಗೆ ತರಬೇಕಂದ್ರೆ ಅದನ್ನು ಆತ ಸ್ವೈಚ್ಛೆಯಿಂದ ಜಾರಿಗೆ ತರಬೋದಾಗಿತ್ತು ಇದಕ್ಕೆ ಆತ ಶಾಸನ ಸಭೆಗೆ ಉತ್ತರದಾಯಿ ಆಗಿರಲಿಲ್ಲ ನೆಕ್ಸ್ಟು ಸುಗ್ರೀವಾಜ್ಞೆಗಳನ್ನು ಕೂಡ ಈತ ಹೊರಡಿಸುವಂತಹ ಅಧಿಕಾರವನ್ನು ಈ ಶಾಸನದ ಮೂಲಕ ಪಡೆದುಕೊಂಡಿದ್ದ ತುರ್ತು ಸಂದರ್ಭಗಳ ಕಾಲದಲ್ಲಿ ಪ್ರಾಂತ್ಯಗಳಲ್ಲಿದ್ದಂತ ಶಾಸನ ಸಭೆಗಳಿಗೆ ದ್ವಿಸದನ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಂದ್ರೆ ಎರಡು ಸದನಗಳಿಂದ ಈ ಶಾಸನ ಸಭೆ ಕೂಡಿರ್ತಾ ಇತ್ತು ಅದನ್ನ ಮೇಲ್ಮನೆ ಮತ್ತು ಕೆಳಮನೆ ಅನ್ನುವ ಹೆಸರಿನಿಂದ ಗುರುತಿಸಲಾಗಿದೆ ಆದರೆ ಹನ್ನೊಂದು ಪ್ರಾಂತ್ಯಗಳು ಅಂದರೆ ಬ್ರಿಟಿಷ್ ಆಧಿಪತ್ಯದಲ್ಲಿ ಹನ್ನೊಂದು ಪ್ರಾಂತ್ಯಗಳ ಅಂದಿಗೆ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದವು ಉಳಿದಂಥವು ದೇಶೀಯ ಸಂಸ್ಥಾನಗಳಾಗಿದ್ವು ಈ ಬ್ರಿಟಿಷ್ ಹನ್ನೊಂದು ಪ್ರಾಂತ್ಯಗಳೇನಿದ್ವು ಇವುಗಳಲ್ಲಿ ಕೇವಲ ಆರು ಪ್ರಾಂತ್ಯಗಳು ಮಾತ್ರ ಈ ದ್ವಿಸದನಗಳನ್ನು ಅಸ್ತಿತ್ವಕ್ಕೆ ತರ್ತವೆ ಅದರಲ್ಲಿ ಅಸ್ಸಾಂ ಬಂಗಾಳ ಬಾಂಬೆ ಬಿಹಾರ್ ಹಾಗೆಯೇ ಮದ್ರಾಸ್ ಮತ್ತು ಸಂಯುಕ್ತ ಪ್ರಾಂತ್ಯ ಇದನ್ನು ಯುನೈಟೆಡ್ ಪ್ರಾವಿನ್ಸ್ ಅಂತ ಕೂಡ ಕರೀತಾರೆ ಇಲ್ಲಿ ಮಾತ್ರ ದ್ವಿಸದನ ಅಸ್ತಿತ್ವಕ್ಕೆ ಬಂದ್ವು ಇನ್ನುಳಿದಂತೆ ಐದು ಪ್ರಾಂತ್ಯಗಳಲ್ಲಿ ಕೇವಲ ಏಕಸದನ ಯೂನಿಕ್ಯಾಮರಲ್ ಮಾತ್ರ ಅಸ್ತಿತ್ವದಲ್ಲಿ ಇದ್ವು ಮತ್ತು ಪ್ರಾಂತ್ಯಗಳಲ್ಲಿದ್ದಂಥ ವಿಧಾನಸಭೆಗಳ ಸದಸ್ಯರ ಸಂಖ್ಯೆಯನ್ನು ಗರಿಷ್ಠ ಇನ್ನೂರೈವತ್ತಕ್ಕೆ ನಿಗದಿಪಡಿಸಲಾಗುತ್ತೆ ಅಂದರೆ ಹೆಚ್ಚು ಸಂಖ್ಯೆ ಅಂತ ಹೇಳಿದರೆ ಇನ್ನೂರೈವತ್ತನ್ನು ಮಾತ್ರ ಸದಸ್ಯರನ್ನಾಗಿ ಹೊಂದಬಹುದಾಗಿತ್ತು ಅದಕ್ಕಿಂತ ಹೆಚ್ಚು ಸದಸ್ಯರನ್ನು ಈ ಶಾಸನ ಸಭೆಗಳು ಆಯ್ಕೆ ಮಾಡುವಂತೆ ಇರಲಿಲ್ಲ ಪ್ರಾಂತೀಯ ಶಾಸನ ಸಭೆಗಳ ರಚನೆ ಮತ್ತು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಈ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ಗಮನಿಸೋದಾದರೆ ಪ್ರಾಂತೀಯ ಶಾಸನ ಸಭೆಗಳನ್ನು ದ್ವಿಸದನ ಸ್ವರೂಪದಲ್ಲಿ ರಚನೆ ಮಾಡಲಾಗಿತ್ತು ಅಂದರೆ ಎರಡು ಸದನಗಳಿದ್ವು ಅಂತ ಒಂದು ಸದನ ಇದ್ದರೆ ಅದೇ ರೀತಿ ಕೆಳಮನೆ ಅಂತ ಮತ್ತೊಂದು ಸದನ ಇತ್ತು ಮೇಲ್ಮನೆಯ ಸದಸ್ಯರ ಅಧಿಕಾರಾವಧಿ ಒಂಬತ್ತು ವರ್ಷ ಆಗಿದ್ದು ನಿಯಮಿತ ಕಾಲಕ್ಕೆ ಮೂರನೇ ಒಂದರಷ್ಟು ಸದಸ್ಯರು ನಿವೃತ್ತರಾಗಿ ಮತ್ತೆ ಅವರನ್ನು ಚುನಾವಣೆಗಳ ಮೂಲಕ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲಾಗ್ತಾ ಇತ್ತು ಅಂದರೆ ಇದು ಕೇಂದ್ರದಲ್ಲಿದ್ದಂತೆ ಒಂದು ಶಾಶ್ವತ ಸದನದ ರೀತಿ ಕೆಲಸ ಮಾಡ್ತಾ ಇತ್ತು ಅಂದರೆ ಕೇಲ್ ಕೇಂದ್ರದಲ್ಲಿದ್ದಂಥ ರಾಜ್ಯಸಭೆ ಅಥವಾ ಮೇಲ್ಮನೆ ಅಂತ ಏನು ಗಮನಿಸಿದ್ವಿ ಅದರ ಪ್ರಕಾರ ಹಾಗೇನೆ ಕೆಳಮನೆ ಇದನ್ನು ಐದು ವರ್ಷಗಳ ಕಾಲಾವಧಿಗೆ ರಚಿಸಲಾಗ್ತಾ ಇತ್ತು ಅಥವಾ ಈ ಸದಸ್ಯರ ಕಾಲಾವಧಿ ಐದು ವರ್ಷ ಆಗಿರ್ತಾ ಇತ್ತು ಇಲ್ಲಿ ಸದಸ್ಯರನ್ನ ನೇಮಕ ಮಾಡೋದಕ್ಕೆ ಕೋಮುವಾರು ಮೀಸಲಾತಿಯನ್ನು ಅನುಸರಿಸಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆನಲ್ಲಿ ದಲಿತರಿಗೆ ಹೊಸದಾಗಿ ಮೀಸಲಾತಿನ ಕೊಡಲಾಯಿತು ಅವರು ಸೇರಿದಂತೆ ಮುಸ್ಲಿಮರು ಯುರೋಪಿಯನ್ನರು ಆಂಗ್ಲೋ ಇಂಡಿಯನ್ನರಿಗೂ ಸಹ ಇಲ್ಲಿ ಜೊತೆಗೆ ಸಿಖ್ಖರು ಅವ್ರಿಗೂ ಸಹ ಇಲ್ಲಿ ಮೀಸಲಾತಿನ ಕಲ್ಪಿಸಲಾಗಿತ್ತು ಮತ್ತು ಎರಡೂ ಸದನಗಳಿಗೆ ಚರ್ಚೆ ವಿಮರ್ಶೆಗಳಿಗೆ ಸಂಬಂಧಪಟ್ಟಂತೆ ಶಾಸನ ರಚನೆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಸಮಾನ ಅಧಿಕಾರಗಳನ್ನ ಕೊಡಲಾಗಿತ್ತು ಹಾಗಾಗಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಂಭವನೆಯ ಇತ್ತು ಈ ಎರಡೂ ಸದನಗಳ ನಡುವೆ ಇದನ್ನು ಸರಿಪಡಿಸೋದಕ್ಕಾಗಿ ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸೋದಕ್ಕಾಗಿ ಜಂಟಿ ಅಧಿವೇಶನ ಕರೆಯುವಂಥ ಅವಕಾಶ ಕಾಯ್ದೆ ಕೊಟ್ಟಿತ್ತು ಅದರ ಪ್ರಕಾರ ಎರಡೂ ಸದನಗಳ ಸದಸ್ಯರನ್ನ ಒಟ್ಟಿಗೆ ಸಭೆ ಸೇರಿಸಿ ಚರ್ಚೆ ವಿಮರ್ಶೆಯ ಮೂಲಕ ಆ ಭಿನ್ನಾಭಿಪ್ರಾಯಗಳನ್ನು ಪರಿಹಾರ ಮಾಡ್ತಾಯಿದ್ರು ನಂತರ ರಾಜ್ಯ ಪಟ್ಟಿಯಲ್ಲಿದ್ದಂಥ ಐವತ್ತು ನಾಲ್ಕು ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಎರಡೂ ಸದನಗಳಲ್ಲಿ ಕಾಯ್ದೆಗಳನ್ನು ರಚಿಸುವಂಥ ಅಧಿಕಾರ ಈ ಸದನಗಳಿಗೆ ಕೊಡಲಾಗಿತ್ತು ಇನ್ನು ಈ ಕಾಯ್ದೆಯಲ್ಲಿ ಇಂಗ್ಲೆಂಡ್ನಲ್ಲಿದ್ದಂಥ ಗೃಹ ಇಲಾಖೆ ಅಥವಾ ಭಾರತದ ರಾಜ್ಯ ಕಾರ್ಯದರ್ಶಿಯ ಕಚೇರಿಗೆ ಸಂಬಂಧಪಟ್ಟಂತೆ ಕೆಲವು ತಿದ್ದುಪಡಿಗಳನ್ನು ಮಾಡಲಾಯಿತು ಅವುಗಳ ಪ್ರಕಾರ ರಾಜ್ಯ ಕಾರ್ಯದರ್ಶಿ ಇದ್ದಂತ ಇಂಡಿಯಾ ಕೌನ್ಸಿಲ್ ಸಭೆಯನ್ನು ರದ್ದುಪಡಿಸಿ ಅದರ ಸ್ಥಾನದಲ್ಲಿ ಮೂವರು ಸದಸ್ಯರುಳ್ಳ ಅಥವಾ ಅದಕ್ಕಿಂತ ಹೆಚ್ಚು ಅಂದ್ರೆ ಆರು ಜನರ ಸದಸ್ಯರುಳ್ಳ ಸಮಿತಿಯೊಂದನ್ನು ಸಲಹಾ ಸಮಿತಿ ರೂಪದಲ್ಲಿ ರಚನೆ ಮಾಡಲಾಗುತ್ತೆ ಹಾಗೆಯೇ ಭಾರತದ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕಾಗಿ ಇಂಗ್ಲೆಂಡಿನಲ್ಲಿ ಒಬ್ಬ ಹೈಕಮಿಷನರನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯಲ್ಲಿ ನೇಮಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಆ ಹುದ್ದೆಯನ್ನು ಮುಂದುವರಿಸಲಾಗುತ್ತೆ ಮತ್ತು ಆತನ ಅಧಿಕಾರಾವಧಿನ ಐದು ವರ್ಷಗಳಿಗೆ ನಿಗದಿ ಮಾಡಲಾಗತ್ತೆ ಈತನ ಕೆಲಸ ಅಂತ ಹೇಳಿದ್ರೆ ಭಾರತದ ಪ್ರಜೆಗಳ ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವಂಥದ್ದು ಅಂದರೆ ಇಂಗ್ಲೆಂಡಿನಲ್ಲಿದ್ದಂಥವರು ಹಾಗೆಯೇ ಭಾರತದ ವ್ಯಾಪಾರ ವಾಣಿಜ್ಯಗಳ ಹಿತ ಹಿತರಕ್ಷಣೆಯನ್ನ ಮಾಡುವಂಥದ್ದು ಈ ಕಾಯ್ದೆಯ ಇತರೆ ಮುಖ್ಯಾಂಶಗಳು ಯಾವುವು ಅಂದರೆ ಒಂದು ಸುಪ್ರೀಂ ಕೋರ್ಟ್ನ ರಚನೆ ಎರಡು ಕೇಂದ್ರ ಬ್ಯಾಂಕ್ ರಚನೆ ಹಾಗೇನೇ ಬರ್ಮಾ ವಿಭಜನೆ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಅಂತ ನಾವು ಗಮನಿಸ್ಬೋದು ಮೊದಲನೇದಾಗಿ ಸುಪ್ರೀಂ ಕೋರ್ಟ್ನ ರಚನೆ ಅಥವಾ ಫೆಡರಲ್ ಕೋರ್ಟ್ ಅಂತ ಹೇಳಿ ಕರಿಬೋದು ಅದನ್ನ ಇದನ್ನು ರಚಿಸಲಾಯಿತು ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದಾದರೂ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವಾದಗಳು ಉಂಟಾದರೆ ಅದನ್ನು ಬಗೆಹರಿಸೋದಕ್ಕಾಗಿ ಈ ಕೇಂದ್ರ ಕೋರ್ಟನ್ನು ಅಥವಾ ಫೆಡರಲ್ ಕೋರ್ಟನ್ನು ಸ್ಥಾಪನೆ ಮಾಡಲಾಯಿತು ಇದನ್ನು ಸುಪ್ರೀಂ ಕೋರ್ಟ್ ಅಂತ ಕೂಡ ಕರಿಬೋದು ಇದರಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು ಇತರೆ ಆರು ನ್ಯಾಯಾಧೀಶರನ್ನು ನೇಮಕ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು ಹಾಗೆಯೇ ಕೇಂದ್ರ ಬ್ಯಾಂಕ್ ಒಂದನ್ನು ಈ ಕಾಯ್ದೆ ರಚಿಸೋದಕ್ಕೆ ಅವಕಾಶ ಮಾಡಿಕೊಡ್ತು ಅದನ್ನು ರಿಸರ್ವ್ ಬ್ಯಾಂಕ್ ಅಂತೇಳಿ ಇವತ್ತು ನಾವು ಕರಿತಾ ಇದ್ದೀವಿ ಹಾಗೆಯೇ ಭಾರತದಿಂದ ಬರ್ಮಾವನ್ನು ಪ್ರತ್ಯೇಕ ಮಾಡಿ ಅದನ್ನು ಸ್ವತಂತ್ರ ಆಡಳಿತ ಘಟಕವನ್ನಾಗಿ ರಚಿಸಲಾಯಿತು ಯಾಕಂತೇಳಿದ್ರೆ ವಿಶಾಲವಾದಂಥ ಭಾರತ ಒಬ್ಬನೇ ವಯಸ್ಸ್ರಾಣಿ ಅಧಿಕಾರದಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಉದ್ದೇಶ ನಂತರ ಭಾರತದಲ್ಲೇ ಇದ್ದಂಥ ದೊಡ್ಡ ಪ್ರಾಂತ್ಯಗಳನ್ನು ವಿಭಜಿಸಿ ಅಂದರೆ ಬಿಹಾರದ ಭಾಗದಿಂದ ಒರಿಸ್ಸಾವನ್ನು ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ಮಾಡಲಾಯಿತು ಹಾಗೆಯೇ ಸಿಂಧ್ ಪ್ರಾಂತ್ಯವನ್ನು ಗುಜರಾತ್ ಭಾಗದಿಂದ ಸಿಂಧ್ ಪ್ರಾಂತ್ಯವನ್ನು ಪ್ರತ್ಯೇಕಿಸಿ ಅದನ್ನು ಕೂಡ ಪ್ರತ್ಯೇಕ ಪ್ರಾಂತ್ಯ ಅಂತ ರಚನೆ ಮಾಡಲಾಯಿತು ಈ ರೀತಿ ಹೆಚ್ಚಿನ ಒಂದು ಸುಧಾರಣೆಗಳನ್ನು ಈ ಕಾಯ್ದೆನಲ್ಲಿ ಜಾರಿಗೆ ತಂದರು ಮತ್ತು ಕೇಂದ್ರ ಲೋಕಸೇವಾ ಆಯೋಗ ರಚನೆ ಮಾಡೋದಕ್ಕೆ ಅಂದರೆ ದಕ್ಷ ಮತ್ತು ಅರ್ಹ ಅಧಿಕಾರಿಗಳನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕಾಗಿ ಸರ್ಕಾರದ ಆಡಳಿತ ಸೇವೆಗೆ ಒಂದು ಲೋಕಸೇವಾ ಆಯೋಗವನ್ನು ಕೂಡ ರಚಿಸಬಹುದು ಅಂತೇಳಿ ಈ ಕಾಯ್ದೆನಲ್ಲಿ ಅವಕಾಶಗಳನ್ನು ಕಲ್ಪಿಸಲಾಯಿತು ಇನ್ನು ಈ ಕಾಯ್ದೆಯ ವಿಮರ್ಶೆಗೆ ನಾವು ಬರೋದಾದರೆ ಯಾವುದೇ ಒಂದು ಕಾಯ್ದೆ ಅಥವಾ ಒಂದು ವ್ಯವಸ್ಥೆ ಅಂತೇಳಿದ್ರೆ ಅಲ್ಲಿ ಗುಣ ಮತ್ತು ದೋಷಗಳು ಎರಡೂ ಕೂಡ ಇರ್ತವೆ ನಾವು ಮೊದಲು ಈ ಕಾಯ್ದೆಯ ಗುಣಗಳನ್ನು ಗಮನಿಸೋಣ ಅಂದರೆ ಉತ್ತಮವಾದಂಥ ಅಂಶಗಳು ಇತ್ತು ಅಂತ ಈ ಕಾಯ್ದೆ ಭಾರತೀಯರಿಗೆ ಅಧಿಕಾರದಲ್ಲಿ ಅಥವಾ ಆಡಳಿತದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಮಾಡಿಕೊಡುತ್ತು ಉತ್ತಮವಾದಂಥ ಸ್ಥಾನಗಳನ್ನು ಕಲ್ಪಿಸೋದ್ರ ಮೂಲಕ ಹಾಗೆಯೇ ಪ್ರಾಂತ್ಯಗಳಲ್ಲಿದ್ದಂಥ ಅವ್ಯವಸ್ಥಿತ ದ್ವಿ ಸರ್ಕಾರ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಅಲ್ಲಿ ಏಕ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತಂತು ಹಾಗೆಯೇ ಮತದಾನದ ಸಂಖ್ಯೆ ಅಂದರೆ ಮತದಾರರ ಸಂಖ್ಯೆಯನ್ನು ಕೂಡ ಈ ಶಾಸನ ಅಂತ ಹೇಳ್ಬೋದು ನಾವು ಹಾಗೆಯೇ ಚುನಾವಣೆಗಳ ಮೂಲಕ ಆಯ್ಕೆಗೊಂಡಂಥ ಮಂತ್ರಿಮಂಡಲಗಳು ಪ್ರಾಂತ್ಯಗಳಲ್ಲಿ ಸರ್ಕಾರಗಳನ್ನು ರಚಿಸುವ ಮೂಲಕ ಪ್ರಾಂತ್ಯಗಳಲ್ಲಿ ಸ್ವಾಯತ್ತ ಮತ್ತು ಜವಾಬ್ದಾರಿತ ಸರ್ಕಾರಗಳನ್ನು ಅಧಿಕಾರಕ್ಕೆ ತಂತು ಈ ಕಾಯ್ದೆ ಹಾಗೆ ಶಾಸನ ಸಭೆಗಳಿಗೂ ಕೂಡ ಹೆಚ್ಚಿನ ಅಧಿಕಾರಗಳನ್ನ ಕೊಡಲಾಗಿತ್ತು ಈ ಕಾಯ್ದೆಯ ದೋಷಗಳನ್ನ ಗುರುತಿಸೋದಾದ್ರೆ ಕಾಯ್ದೆ ಯಾವುದೇ ಗುಣಗಳನ್ನು ಹೊಂದಿದ್ರು ಕೂಡ ಅದು ಕೇವಲ ಮೇಲ್ನೋಟಕ್ಕೆ ಮಾತ್ರ ಅನ್ನುವಂಥದ್ದನ್ನ ನಾವು ಈ ದೋಷಗಳಿಂದ ಗುರುತಿಸ್ಬೋದು ಕಾಯ್ದೆ ಕೇಂದ್ರದಲ್ಲಿ ವೈಸ್ರಾಯ್ ಮತ್ತು ಪ್ರಾಂತ್ಯಗಳಲ್ಲಿ ಗವರ್ನರ್ಗಳಿಗೆ ಸರ್ವಾಧಿಕಾರವನ್ನ ಕೊಟ್ಟಿತ್ತು ಶಾಸನ ಸಭೆಗಳ ಮೇಲೆ ಮಂತ್ರಿಮಂಡಲಗಳ ಮೇಲೆ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅವರಿಗೆ ವಿಟೋ ಅಧಿಕಾರವನ್ನು ಏನು ಕೊಟ್ಟಿದ್ರು ಅದನ್ನು ಗಮನಿಸಿದರೆ ಗೊತ್ತಾಗುತ್ತೆ ನಮಗೆ ಅವರು ಸರ್ವಾಧಿಕಾರಿಗಳಾಗಿ ವರ್ತಿಸಬಹುದಾಗಿತ್ತು ಅಂದರೆ ಶಾಸನಸಭೆಗಳ ಮುಂದುವಡೋದಿರ್ಬೋದು ಅವುಗಳನ್ನು ರದ್ದುಗೊಳಿಸೋದಿರ್ಬೋದು ಅವುಗಳ ಅಧಿಕಾರವನ್ನು ಮೊಟಕುಗೊಳಿಸೋದಿರ್ಬೋದು ಮಂತ್ರಿಮಂಡಲಗಳನ್ನು ವಜಾಗೊಳಿಸುವಂಥದ್ದಿರ್ಬೋದು ಅಥವಾ ಶಾಸನಸಭೆಗಳಿಂದ ರಚನೆಯಾಗಿ ಬಂದಂಥ ಕಾಯ್ದೆಗಳನ್ನು ತಿರಸ್ಕರಿಸುವಂಥದ್ದಿರ್ಬೋದು ಅವುಗಳಿಗೆ ಪರ್ಯಾಯವಾಗಿ ವಿಶೇಷ ಕಾಯ್ದೆಗಳನ್ನು ಜಾರಿಗೆ ತರುವಂಥ ಅಧಿಕಾರ ಇರ್ಬೋದು ಹಾಗೇನೆ ಸುಗ್ರೀವಾಜ್ಞಗಳನ್ನು ಓಡಿಸ್ತಕ್ಕಂಥ ಅಧಿಕಾರ ಇವೆಲ್ಲವನ್ನ ಗಮನಿಸಿದ್ರೆ ಇಲ್ಲಿ ಮಂತ್ರಿ ಮಂಡಲಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು ಅದು ಕೇವಲ ನಾಮ ಮಾತ್ರ ಅಧಿಕಾರ ಆಗಿತ್ತು ನೈಜ ಅಧಿಕಾರ ಬ್ರಿಟಿಷರಲ್ಲೇ ಉಳ್ಕೊಂಡಿತ್ತು ಅನ್ನೋದನ್ನ ನಾವು ಗಮನಿಸಬಹುದು ಈ ಕಾಯ್ದೆಯ ಮತ್ತಷ್ಟು ದೋಷಗಳಂತ ಹೇಳಿದ್ರೆ ಕೋಮು ಪ್ರಾತಿನಿಧ್ಯವನ್ನು ಮುಂದುವರಿಸಿದ್ದು ಅಂದ್ರೆ ವಿವಿಧ ವರ್ಗಗಳಿಗೆ ಮೀಸಲಾತಿ ಆಧಾರದ ಮೇಲೆ ಶಾಸನ ಸಭೆಗಳಲ್ಲಿ ಸದಸ್ಯರನ್ನ ನೇಮಕ ಮಾಡಬಹುದಾಗಿತ್ತು ಅಥವಾ ಚುನಾವಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ಇದು ಈ ಕಾಯ್ದೆಯ ಮತ್ತೊಂದು ದೋಷ ಅಂತ ಹೇಳ್ತಾರೆ ಮತ್ತು ಇದು ಕೋಮು ಸಾಮರಸ್ಯ ಹಾಳಾಗೋದಕ್ಕೆ ಮತ್ತು ಧಾರ್ಮಿಕ ಅಶಾಂತಿ ಉಂಟಾಗೋದಕ್ಕೆ ಮತ್ತು ಮುಂದೆ ಅದು ದೇಶ ವಿಭಜನೆ ಆಗೋದಕ್ಕೂ ಕೂಡ ಕಾರಣ ಆಯಿತು ಅಂತೇಳಿ ನಾವು ಗುರುತಿಸ್ಬೋದು ಹಾಗೆಯೇ ಈ ಕಾಯ್ದೆ ಮತ್ತೊಂದು ದೋಷ ಅಂತ ಹೇಳಿದ್ರೆ ಅಖಿಲ ಭಾರತ ಒಕ್ಕೂಟದ ರಚನೆ ಹೇಳಿ ಇದನ್ನ ಅಸ್ತಿತ್ವಕ್ಕೆ ತರಬೇಕು ಅಂತೇಳಿ ಇವರು ಅಂತ್ಕೊಂಡಿದ್ರು ಕೂಡ ಕಾಯ್ದೆಯ ಅನುಸಾರ ಅದನ್ನು ನಿಜವಾಗ್ಲೂ ಕೂಡ ಅಸ್ತಿತ್ವಕ್ಕೆ ತರೋಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ದೇಶೀಯ ಅರಸರುಗಳಿಗೆ ಈ ಒಕ್ಕೂಟವನ್ನು ಸೇರುವ ಅಥವಾ ಸೇರದೆ ಇರುವಂಥ ಆಯ್ಕೆಯನ್ನು ಅವ್ರಿಗೆ ಬಿಟ್ಟುಬಿಟ್ಟಿದ್ರು ಅವರು ಹಾಗಾಗಿ ದೇಶೀಯ ಅರಸರುಗಳು ಒಕ್ಕೂಟ ಸೇರಿದ್ರೆ ನಮ್ಮ ಅಧಿಕಾರ ಕಡಿಮೆ ಆಗ್ತದೆ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಅವ್ರೇನು ಮಾಡಿದ್ರು ಈ ಒಕ್ಕೂಟ ರಚನೆಗೆ ಮನಸ್ಸು ಮಾಡಲೇ ಇಲ್ಲ ನಂತರ ಈ ಕಾಯ್ದೆ ಮತ್ತೊಂದು ದೋಷ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂದಂತ ದ್ವಿ ಸರ್ಕಾರ ವ್ಯವಸ್ಥೆ ಮೊದಲೇ ನಾವು ಗಮನಿಸದಂತೆ ಪ್ರಾಂತ್ಯಗಳಲ್ಲಿ ಈ ವ್ಯವಸ್ಥೆ ವಿಫಲ ಆಗಿತ್ತು ಇದನ್ನ ಮತ್ತೆ ಕೇಂದ್ರದಲ್ಲಿ ಜಾರಿಗೆ ತಂತು ಈ ಕಾಯ್ದೆ ಹಾಗಾಗಿ ಕೇಂದ್ರದಲ್ಲಿ ಅಧಿಕಾರಗಳ ಹಂಚಿಕೆ ಆಗಬೇಕಾಯಿತು ಎರಡು ಸಮಾನಾಂತರ ಸರ್ಕಾರಗಳು ಒಟ್ಟಿಗೆ ಅಧಿಕಾರ ನಡೆಸಬೇಕಾಗಿತ್ತು ಇದು ಒಂದು ದೋಷಪೂರಿತ ವ್ಯವಸ್ಥೆ ಅನ್ನುವಂಥದ್ದು ನಾವು ಗುರುತಿಸ್ಬೋದು ಹಾಗಾಗಿ ಈ ಕು ಈ ದ್ವಿ ಸರ್ಕಾರ ವ್ಯವಸ್ಥೆ ಕೂಡ ಈ ಕಾಯ್ದೆಯ ಮತ್ತೊಂದು ಪ್ರಮುಖ ದೋಷ ಅಂತೇಳಿ ಹೇಳ್ಬೋದು ಇನ್ನು ಈ ಕಾಯ್ದೆಯ ಜಾರಿ ಕುರಿತಂತೆ ಅಥವಾ ಈ ಕಾಯ್ದೆಯ ವಿಮರ್ಶೆ ಕುರಿತಂತೆ ಕೆಲವು ಗಣ್ಯರ ಅಭಿಪ್ರಾಯಗಳನ್ನು ನಾವು ಗಮನಿಸೋದಾದರೆ ಜವಾಹರ್ಲಾಲ್ ನೆಹರು ಅವರು ಈ ಕಾಯ್ದೆಯನ್ನು ಈ ಚಾರ್ಟರ್ ಆಫ್ ಸ್ಲೇವರಿ ಅಂತ ಹೇಳಿದ್ದಾರೆ ಅಂದರೆ ಇದೊಂದು ಗುಲಾಮಗಿರಿಯ ಕಾಯ್ದೆ ಅಂತ ಹೇಳಿ ಇದರಿಂದ ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಆಗಲಿ ಅಥವಾ ಸ್ವಾಯತ್ತತೆ ಆಗಲಿ ಲಭಿಸಿಲ್ಲ ಮತ್ತೊಂದು ಗುಲಾಮಗಿರಿಗೆ ಒಳಪಡಿಸಿದಂಥ ಕಾಯ್ದೆ ಇದು ಅಂತ ಹೇಳ್ತಾರೆ ಮತ್ತು ಮುಂದುವರೆದೇನು ಹೇಳ್ತಾರೆ ಅವರು ಇದು ನಿಯಂತ್ರಣವನ್ನು ಹೊಂದಿರತಕ್ಕಂತ ಆದರೆ ಚಾಲಕ ಶಕ್ತಿಯೇ ಇಲ್ಲದಂಥ ಕಾಯ್ದೆ ಅಂತ ಹೇಳ್ತಾರೆ ಎ ಮೆಷಿನ್ ವಿತೌಟ್ ಎಂಜಿನ್ ಬಟ್ ಹ್ಯಾವಿಂಗ್ ಸ್ಟ್ರಾಂಗ್ ಬ್ರೇಕ್ಸ್ ಅಂತ ಹೇಳ್ತಾರೆ ಅಂದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ನಿಯಂತ್ರಣ ವ್ಯವಸ್ಥೆ ಇತ್ತು ವೈಸ್ರಾಯ ಮತ್ತು ಗವರ್ನರ್ಗಳಿಗೆ ಕೊಟ್ಟಿದ್ದಂಥದ್ದು ಆದರೆ ಅಧಿಕಾರವನ್ನು ಅವ್ರಿಗೆ ಉಳಿಸಿ ನಾಮ ಮಾತ್ರ ಅಧಿಕಾರವನ್ನು ಮಂತ್ರಿ ಮಂಡಲಕ್ಕೆ ಏನು ಕೊಟ್ಟಿದ್ರು ಇದನ್ನ ನಾವು ಇಲ್ಲಿ ಚಾಲನಾ ಶಕ್ತಿ ಇಲ್ಲದ ಇಂಜಿನ್ ಅಂತ ಹೇಳಬಹುದು ಅಥವಾ ಇಂಜಿನ್ ಇಲ್ಲದ ಒಂದು ಯಂತ್ರ ಅಂತೇಳಿ ಹೇಳಬಹುದು ಇದನ್ನ ನೇರು ಅವರು ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮದನ ಮೋಹನ ಮಾಳವಿಯವರು ಈ ಕಾಯ್ದೆ ಕುರಿತಂತೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಜಿನ್ನಾ ಅವರು ಹೇಳೋದು ಇದು ಅನ್ಅಕ್ಸೆಪ್ಟಬಲ್ ಟೋಟಲಿ ಅನ್ಅಕ್ಸೆಪ್ಟಬಲ್ ಮತ್ತು ಥರೋಲಿ ರಾಟನ್ ಅಂತ ಹೇಳ್ತಾರೆ ರಾಟನ್ ಅಂದ್ರೆ ಕೊಳೆತ ಹಾಳಾಗಿರುವಂತ ಅಂತ ಹಾಗೇ ಮದನ್ ಮೋಹನ ಮಾಳವಿಯವರು ಇದು ಬಲವಂತವಾಗಿ ನಮ್ಮ ಮೇಲೆ ಹೇರಿರ್ತಕ್ಕಂಥ ಕಾಯ್ದೆ ಮೇಲ್ನೋಟಕ್ಕೆ ಅಂದ್ರೆ ತೋರಿಕೆಗೆ ಇದು ಪ್ರಜಾಪ್ರಭುತ್ವದ ಲಕ್ಷಣಗಳನ್ನು ಹೊಂದಿದೆ ಆದ್ರೆ ನಿಜವಾಗ್ಲೂ ಕೂಡ ಅಂದ್ರೆ ಆಂತರಿಕವಾಗಿ ಇದು ಪ್ರಜಾ ವಿರೋಧಿ ಕಾಯ್ದೆ ಅಂತೇಳಿ ಹೇಳ್ತಾರೆ ಸೊ ಈ ಅಭಿಪ್ರಾಯಗಳನ್ನ ಗಮನಿಸಿದ್ರೆ ಗೊತ್ತಾಗ್ತದೆ ನಮಗೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಭಾರತೀಯರಿಗೆ ಯಾವುದೇ ಅನುಕೂಲಗಳನ್ನು ಉಂಟು ಮಾಡಲಿಲ್ಲ ಅನುಕೂಲ ಮಾಡಿಕೊಟ್ಟಿದ್ದೆಲ್ಲ ಕೂಡ ಬ್ರಿಟಿಷರಿಗೆನೆ ಅಂತ ಇದಕ್ಕೆ ಒಂದು ಉದಾಹರಣೆ ನಾನು ನಿಮ್ಗೆ ಕೊಡೋದಾದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾಂತ್ಯಗಳಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ರಾಜೀನಾಮೆಯನ್ನು ಕೊಡ್ತವೆ ಯಾಕೆಂದರೆ ವೈಸ್ರಾಯ್ ಲಿನ್ ಲಿತ್ಕೋ ಭಾರತವನ್ನು ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ವಿರುದ್ಧ ಭಾಗವಹಿಸ್ತದೆ ಅಂತ ಘೋಷಣೆ ಮಾಡಿದ ಈ ಘೋಷಣೆಯನ್ನು ಮಾಡೋದಕ್ಕೆ ಆತ ಯಾವುದೇ ಅನುಮತಿಯನ್ನು ಅಥವಾ ಒಪ್ಪಿಗೆಯನ್ನು ಅನುಮೋದನೆಯನ್ನು ಪಡ್ಕೊಂಡಿರ್ಲಿಲ್ಲ ಅದು ಆತನಿಗಿದ್ದ ಸರ್ವಾಧಿಕಾರ ಆದರೆ ಪ್ರಾಂತ್ಯಗಳಲ್ಲಿದ್ದಂಥ ಸರ್ಕಾರಗಳು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ರಾಜೀನಾಮೆ ಕೊಟ್ಟ ಮೇಲೆ ಅವುಗಳ ಸ್ಥಾನದಲ್ಲಿ ಬೇರೊಂದು ಮಂತ್ರಿ ಮಂಡಲವನ್ನು ರಚನೆ ಮಾಡುವಂಥ ಕೆಲಸವನ್ನು ಪ್ರಾಂತೀಯ ಗವರ್ನರ್ಗಳು ಮಾಡಲೇ ಇಲ್ಲ ತಾವೇ ಇಡೀ ಎರಡನೇ ಮಹಾಯುದ್ಧ ಮುಗಿಯೋವರೆಗೂ ಅಧಿಕಾರವನ್ನು ನಡೆಸ್ಕೊಂಡು ಹೋದ್ರವರು ಹಾಗಾಗಿ ಈ ಕಾಯ್ದೆಯ ದೋಷಗಳೇ ಹೆಚ್ಚಿದ್ವು ಗುಣಗಳು ಕಡಿಮೆ ಇದ್ದವು ಅನ್ನೋದನ್ನು ನಾವು ಇದ್ರ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಆತ್ಮೀಯ ವಿದ್ಯಾರ್ಥಿಗಳ ಇದುವರೆಗೂ ನಾವು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಅನ್ನುವಂಥ ಒಂದು ಬೃಹತ್ತಾದ ಕಾಯ್ದೆ ಏನಿತ್ತು ಅದರ ಬಗ್ಗೆ ನಾವು ವಿವರವಾದಂಥ ಚರ್ಚೆಗಳನ್ನು ಮಾಡಿದ್ದೇವೆ ಮತ್ತು ಈ ಕಾಯ್ದೆಗೆ ಸಂಬಂಧಪಟ್ಟಂತ ಒಂದು ಅಂಶವನ್ನು ನಿಮಗೆ ಹೇಳಬೇಕಾಗಿರೋದು ಭಾರತದ ಇವತ್ತಿನ ಸಂವಿಧಾನ ಏನಿದೆ ಅದನ್ನು ರೆಪ್ಲಿಕಾ ಆಫ್ ದಿ ನೈನ್ಟೀನ್ ತರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಕರೀತಾರೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಪ್ರತಿರೂಪ ನಮ್ಮ ಸಂವಿಧಾನ ಅಂತ ಹೇಳ್ಬಿಟ್ಟು ಅಂದರೆ ಬಹುತೇಕ ವಿಷಯಗಳನ್ನು ಈ ಕಾಯ್ದೆನಲ್ಲಿ ಏನಿತ್ತು ಸಾವಿರದ ಒಂಬೈನೂರ ಮೂವತ್ತೈದಕ್ಕೆ ಸಂಬಂಧಪಟ್ಟ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಉಳಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈ ರಾಜಕೀಯ ತಜ್ಞರ ಅಥವಾ ಸಂವಿಧಾನ ತಜ್ಞರ ಒಂದು ಆರೋಪ ಆಗಿದೆ ಅಂತ ಒಂದು ಕಾಯ್ದೆಯ ಕುರಿತಂತೆ ನಾವು ಸಾಕಷ್ಟು ವಿವರಗಳನ್ನು ಚರ್ಚೆ ಮಾಡಿದ್ದೇವೆ ವೈಸ್ರಾಯ್ಗಳ ಅಧಿಕಾರ ವ್ಯಾಪ್ತಿ ಅವುಗಳ ಅವರ ವಿಟೋ ಅಧಿಕಾರಗಳು ಕೇಂದ್ರ ಶಾಸಕಾಂಗದ ರಚನೆ ಅದರ ಒಂದು ಅಧಿಕಾರ ವ್ಯಾಪ್ತಿ ಹಾಗೆಯೇ ಕೇಂದ್ರದಲ್ಲಿ ಜಾರಿಗೆ ಬಂದಂಥ ದ್ವಿ ಸರ್ಕಾರ ಪದ್ಧತಿ ಹಾಗೆಯೇ ಪ್ರಾಂತ್ಯಗಳ ಗವರ್ನರ್ಗಳ ಅಧಿಕಾರ ವ್ಯಾಪ್ತಿ ಪ್ರಾಂತ್ಯ ಶಾಸಕಾಂಗಗಳ ಅಧಿಕಾರ ವ್ಯಾಪ್ತಿ ಮತ್ತು ಅವುಗಳಿಗೆ ಕೊಟ್ಟಂತ ಒಂದಷ್ಟು ಸ್ವಾಯತ್ತತೆ ಹಾಗೆಯೇ ಈ ಕಾಯ್ದೆಯ ಇತರ ಮುಖ್ಯಾಂಶಗಳ ಕುರಿತಂತೆ ಚರ್ಚೆ ಮಾಡಿದ್ರ ಜೊತೆಗೆ ಈ ಕಾಯ್ದೆಯ ಒಂದು ವಿಮರ್ಶೆಯನ್ನು ಕೂಡ ಮಾಡಿದ್ವಿ ಅಂದರೆ ಗುಣ ದೋಷಗಳನ್ನು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಜೊತೆಗೆ ಗಣ್ಯಾತಿ ಗಣ್ಯರ ಒಂದು ಅಭಿಪ್ರಾಯಗಳು ಈ ಕಾಯ್ದೆ ಕುರಿತಂತೆ ಇದ್ದುವಂತವನ್ನ ನಾವು ಒಂದಷ್ಟು ಚರ್ಚೆ ಮಾಡಿದ್ದೇವೆ ಈ ವಿಡಿಯೋ ಪಾಠಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿದ್ರೆ ಅವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸ್ಕೊಡಿ ಅಂತ ಹೇಳ್ತಾ ನಿಮ್ಮ ಮುಂಬರುವ ಪರೀಕ್ಷೆಗಳು ಶುಭವಾಗಲಿ ಅಂತ ಆರೈಸಿ ಈ ವಿಡಿಯೋ ಪಾಠ ನಿಮಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು